Good morning, children. In the previous class, we have concluded the concept warranty, conditions, sale, agreement to sale. So now in the class, guarantee and warranty, sale, agreement to sale, concept na now wind up anna maadithi. So illa namage next 6 marks ge important agi kelabodu distinguish between the condition and the warranty. So illi differences anta helibittu sa keltare condition and warranty anna. So what do you mean by condition? Now already according to the section 12 subsection 2 of the sale of goods act, condition anta helidre it is a stipulation in which the essential to the main purpose of the contract anta helidre navu yava moola uddeshakkagi ee ondu contract anna maadkolta idivi aa moola uddeshagalanna navu illi terms and conditions anta helibittu taaltive. So adhe riti warranty, it is also a stipulation in which the collateral to the main purpose of the contract, yava uddeshakkagi naavu contract andre ond vastuvanna marata maartidivi ant helidre namma uddesha this product will be a genuine antakkanta warranty anna kodtakkantaddu navilli gamanistha bartivi as per section 12 subsection 3. Section 12 subsection 2 prakara condition anna helidre section 12 subsection 3 na prakara warranty anna vyaktapadisutte. Then adhe riti conditions is essential and the conditions is essential and to present for the execution of the goods. Nodi illi conditions antakkantadu rules antakkantadu essential agelle bekagutte yake anta helidre ondu goods ana execute maartakkanta nitinalli anta helidre astitvakke tarthakkanta nitinalli. In a warranty anta helidre it may or may not be present adu agabodu athva agre irabodu for execution of the contract. ಒಂದು ಪ್ರಾಡಕ್ಟ್ ಅಲ್ಲಿ ವ್ಯಾರಂಟಿ ಇರುತ್ತೆ, ಕೆಲವರಲ್ಲಿ ಇರಲ್ಲ, ಕೆಲವು ಸೇಲ್ ಆಫ್ ಗೂಡ್ಸ್ ಅಲ್ಲಿ ವ್ಯಾರಂಟಿ ಇರುತ್ತೆ ಅಥವಾ ಇರೋದಿಲ್ಲ. ಮೇ ಆರ್ ಮೇ ನಾಟ್ ವ್ಯಾರಂಟಿ ಇರ್ಬೋದು, ಇಲ್ದೇ ಇರ್ಬೋದು, ಬಟ್ ಕಾಂಟ್ರಾಕ್ಟ್ ಅನ್ನೋದು ಮಾಡ್ಕೊಳ್ಬಹುದು. ಬಟ್ ಆದರೆ ಕಂಡೀಷನ್ಸ್ ಇಲ್ದಿರ ಕಾಂಟ್ರಾಕ್ಟ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೆನ್ ಎ ಬ್ರೀಚ್ ಆಫ್ ಕಂಡೀಷನ್ ವಿಲ್ ಬಿ ಲೀಡ್ ಟು ಕ್ಯಾನ್ಸಲೇಷನ್ ಆಫ್ ಎ ಕಾಂಟ್ರಾಕ್ಟ್. ಸಪೋಸ್ ಇಫ್ ಎನಿ ಬ್ರೀಚ್ ಅಕರ್ಸ್ ಅಂತ ಹೇಳಿದ್ರೆ ಮಿಸ್ಟೇಕ್ಸ್, ಅದು ಬಯಲಾಟ್ರಲ್ ಮಿಸ್ಟೇಕ್, ಯೂನಿಲ್ಯಾಟ್ರಲ್ ಮಿಸ್ಟೇಕ್, ಯಾವ್ದಾದ್ರು ಆಗಿರ್ಬೋದು ಅರೈಸ್ ಆದರೆ ಅಲ್ಲಿ ನಾವುಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಅಥವಾ ಸೇಲ್ ಆಫ್ ಗೂಡ್ಸ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವೇನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಅನ್ನ ಮಾಡ್ಕೊಳ್ತೀವಿ. ದೆನ್ ಬ್ರೀಚ್ ವ್ಯಾರಂಟಿ ಮೇ ಆರ್ ಮೇ ನಾಟ್ ಲೀಡ್ ಕ್ಯಾನ್ಸಲೇಷನ್ ಆಫ್ ಎ ಕಾಂಟ್ರಾಕ್ಟ್. ನೋಡಿ, ಇಲ್ಲಿ ಬ್ರೀಚ್ ಆಗ್ಬಹುದು ಯಾವ್ದ್ರಲ್ಲಿ, ವ್ಯಾರಂಟಿನಲ್ಲಿ ಅಥವಾ ಆಗದೆ ಇರ್ಬೋದು. ಆದರೆ ನಾವು ಕ್ಯಾನ್ಸಲೇಷನ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ ಅನ್ನ ಸಾಧ್ಯ ಇಲ್ಲ, ನೀನ್ ವ್ಯಾರಂಟಿ ಕೊಡ್ತಾ ಇಲ್ಲ, ನಿನ್ ಜೊತೆ ನಾನು ಕಾಂಟ್ರಾಕ್ಟ್ ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇದ್ರೆ ಕೊಡ್ತಾರೆ ವ್ಯಾರಂಟಿ, ಇಲ್ಲ ಅಂದ್ರೆ ಇಲ್ಲ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ. ದೆನ್ ಕಂಡೀಷನ್ ಫಾರ್ಮುಲೇಟ್ ಎ ವೆರಿ ಬೇಸ್ ಫಾರ್ ದ ಕಾಂಟ್ರಾಕ್ಟ್. ಯಾವಾಗ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಅವಾಗ ಒಂದು ಒಳ್ಳೆ ರೀತಿಯ ಅಂತ ಬೇಸಿಸ್ ಅಂತ ತಳಹದಿ ಆಗತ್ತೆ. ಏನಕ್ಕೋಸ್ಕರ? ಕಾಂಟ್ರಾಕ್ಟ್ಗೋಸ್ಕರ. ದೆನ್ ವ್ಯಾರಂಟಿ ಸ್ಟ್ಯಾಂಡ್ಸ್ ಆಸ್ ಓನ್ಲಿ ವೆನ್ ಸೆಕೆಂಡರಿ ಇಂಪಾರ್ಟೆನ್ಸಸ್. ವ್ಯಾರಂಟಿ ಅಂತಕ್ಕಂಥದ್ದನ್ನ ನಾವು ಸೆಕೆಂಡರಿ ಇಂಪಾರ್ಟೆನ್ಸ್ ಆಗಿ ತಗೊಳ್ತೀವಿ ಹೊರತು ಅದನ್ನ ಪ್ರೈಮರಿ ಆಗಿ ತಗೊಳೋದಿಕ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯಾರಂಟಿಯನ್ನ ನಾವುಗಳು ಯಾವತ್ತು ಸಹ ಏನ್ ಮಾಡ್ತಾ ಬರ್ತೀರಿ, ಡಿಫ್ರೆಂಟ್ ಆಗಿ ಗಮನಿಸ್ಕೊಳ್ತಾ ಹೋಗ್ತೀವಿ ಹೊರತು ಅದನ್ನ ಬೇಸ್ ಆಗಿ ತಗೊಳೋದಿಲ್ಲ. ದೆನ್ ಎ ಬ್ರೀಚ್ ಆಫ್ ಕಂಡೀಷನ್ ಮೇ ಬಿ ಟ್ರೀಟೆಡ್ ಆಸ್ ದ ಕಾಂಟ್ರಾಕ್ಟ್ ಈಸ್ ರೆಪ್ಯೂಟೇಟೆಡ್. ಬ್ರೀಚ್ ಅಂತಕ್ಕಂಥದ್ದೇನಾದ್ರೂ ಆದರೆ ಕಾಂಟ್ರಾಕ್ಟ್ ಅಲ್ಲಿ ಅಲ್ಲೇನಾಗತ್ತೆ, ನಾವು ಅದನ್ನ ಏನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಅನ್ನ ಮಾಡ್ಕೊಂಡ್ಬಿಡ್ತೀರಿ, ಕಾಂಟ್ರಾಕ್ಟ್ ರೆಪ್ಯೂಟೇಟೆಡ್ ಆಗೋದಿಲ್ಲ. ದೆನ್ ಎ ಬ್ರೀಚ್ ಆಫ್ ವಾರಂಟಿ ಮೇ ಲೀಡ್ ಟು ಕ್ಲೈಮ್ ಫಾರ್ ಡ್ಯಾಮೇಜಸ್. ಸಪೋಸ್ ವಾರಂಟಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನಾದ್ರೂ ಬ್ರೀಚ್ ಅಂದ್ರೆ ಮೋಸ ಆದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನ ಸೇಲ್ ಅನ್ನ ಮಾಡಿರ್ತಾರೆ ನಿಮ್ಗೆ, ದ ವ್ಯಾರಂಟಿ ಫಾರ್ ದ 5 ಮಂತ್ಸ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಎ ಟೈಮ್. ಆ 5 ತಿಂಗಳು ಸಾರಿ
ಫೈವ್ ಮಂತ್ಸ್ ಇನ ಒಳಗಡೆನೆ ನಿಮ್ಗೆ ಆ ಪ್ರಾಡಕ್ಟ್ ಏನಾದ್ರೂ ಡ್ಯಾಮೇಜ್ ಆಗಿಬಿಟ್ರೆ ಏನ್ ಮಾಡ್ತೀವಿ ನಾವು ಅವಾಗ ಆ ಪ್ರಾಡಕ್ಟ್ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ ಅನ್ನ ನಾವೇನ್ ಮಾಡ್ಬೋದು ಕ್ಲೈಮ್ ಮಾಡ್ಬೋದು ಅಂಡ್ ನಾಟ್ ಟು ಲೀಡ್ ಟು ರಿಪೀಟೇಟೆಡ್ ದ ಕಾಂಟ್ರಾಕ್ಟ್ ಅಲ್ಲಿ ಏನಾಗುತ್ತೆ ಕಾಂಟ್ರಾಕ್ಟ್ ನ ರಿಪೀಟೇಟೆಡ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಗಮನಿಸ್ತಾ ಹೋಗ್ತೀವಿ ನಾವುಗಳು ಇಲ್ಲಿ ಕಂಡೀಷನ್ ಆಗಿರ್ಬೋದು ವ್ಯಾರಂಟಿ ಆಗಿರ್ಬೋದು ಕಂಡೀಷನ್ ಅನ್ನ ಮಾಡಿಕೊಂಡು ನಾವು ವರ್ಕ್ ಅನ್ನ ಮಾಡ್ತಾ ಹೋಗ್ತೀವಿ ವ್ಯಾರಂಟಿಯನ್ನ ಮಾಡ್ಕೊಂಡು ವರ್ಕ್ಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸೊ ಅಂದ್ರೆ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ ಅಕಾರ್ಡಿಂಗ್ ಟು ಸೆಕ್ಷನ್ 12 ಸಬ್ ಸೆಕ್ಷನ್ 2 ನ ಪ್ರಕಾರ ಕಂಡೀಷನ್ ಅನ್ನ ವ್ಯಕ್ತಪಡಿಸ್ತೀವಿ ಅಕಾರ್ಡಿಂಗ್ ಟು ಸೆಕ್ಷನ್ 12 ಸಬ್ ಸೆಕ್ಷನ್ 3 ನ ಪ್ರಕಾರ ವ್ಯಾರಂಟಿ ಅನ್ನ ವ್ಯಕ್ತಪಡಿಸ್ತೀವಿ ವ್ಯಾರಂಟಿ ಇಸ್ ಎ ಟೆಂಪರರಿ ಅಶೂರೆನ್ಸ್ ಅಂತ ಹೇಳ್ಬಿಟ್ಟು ಸಹ ತಗೊಳ್ತೀವಿ ಕಂಡೀಷನ್ಸ್ ಇಸ್ ಅ ಪರ್ಮನೆಂಟ್ ಅಶೂರೆನ್ಸಸ್ ಯಾಕಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಅಲ್ಲಿ ಕಂಡೀಷನ್ಸ್ ಟರ್ಮ್ಸ್ ರೂಲ್ಸ್ ಇರಲೇಬೇಕು ಅದೇ ರೀತಿ ವ್ಯಾರಂಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಡಿಫ್ರೆನ್ಸಸ್ ಅನ್ನ ಗಮನಿಸ್ತೀವಿ ಇದನ್ನ 2 ಮಾರ್ಕ್ಸ್ ಕೇಳ್ಬೋದು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಂಡೀಷನ್ ಅಂಡ್ ವ್ಯಾರಂಟಿ ಅಂತ ಅಥವಾ ನಮಗೆ ಇದನ್ನ ಎಷ್ಟು ಮಾರ್ಕ್ಸ್ ಕೇಳ್ಬೋದು ನಿಮಗಳಿಗೆ 6 ಮಾರ್ಕ್ಸ್ಗೆ ಕೇಳ್ಬೋದು ಡಿಫ್ರೆನ್ಶಿಯೇಟ್ ಅಥವಾ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಂತ ಸರಿ ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಇರಬೇಕು ಒಂದು ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ವ್ಯಾರಂಟಿ ಇರಲೇಬೇಕು ಸೊ ವ್ಯಾರಂಟಿ ಇದೆ ಕ್ವಾಲಿಟಿ ಆಫ್ ಗೂಡ್ಸ್ ಅನ್ನ ಸೇಲ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಒನ್ಸ್ ದ ಗೂಡ್ಸ್ ಆರ್ ಸೋಲ್ಡ್ ವಾಟ್ ಡೂ ಯು ಮೀನ್ ಬೈ ಸೇಲ್ ಅಂದ್ರೆ ಗೊತ್ತು ನಿಮ್ಗೆ ಸೇಲ್ ಮೀನ್ಸ್ ಐದರ್ ಪರ್ಮನೆಂಟ್ಲಿ ಆರ್ ಟೆಂಪರರಿಲಿ ದ ಓನರ್ಶಿಪ್ ಆಫ್ ಅ ಪ್ರಾಡಕ್ಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ದ ಓನರ್ಶಿಪ್ ಆಫ್ ಅ ಪ್ರಾಡಕ್ಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಸೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಗಮನಿಸಿದಂಗೆ ನಾವುಗಳು ನೆಕ್ಸ್ಟ್ ಒನ್ಸ್ ದ ಗೂಡ್ಸ್ ಆರ್ ಸೋಲ್ಡ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಗೂಡ್ಸ್ ಅನ್ನ ಡಿಲ್ವರಿ ಅಂತ ಹೇಳಿದ್ರೆ ಅವರ ಕೈಗೆ ತಲುಪಿಸ್ತಕ್ಕಂತಹ ಕ್ರಿಯೆ ಅಥವಾ ಕಾರ್ಯನ್ನ ನಾವು ಮಾಡಬೇಕಾಗತ್ತೆ ಸೊ ಗೂಡ್ಸ್ ಅನ್ನ ಯಾವ ರೀತಿ ನಾವು ಡಿಲ್ವರಿ ಮಾಡ್ತೀವಿ ಸೊ ವಾಟ್ ಡೂ ಯು ಮೀನ್ ಬೈ ಡಿಲ್ವರಿ ಸೊ ಆಸ್ ಪರ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ದ ಡಿಲಿವರಿ ಇಸ್ ಡಿಫೈನ್ಡ್ ಆಸ್ ಎ ವಾಲಂಟರಿ ಟ್ರಾನ್ಸ್ಫರ್ ಆಫ್ ಎ ಪೊಸಿಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂತ ತಗೋಣ ಐ ಆಮ್ ಎ ಶಾಪ್ ಕೀಪರ್ ಸೊ ನನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ಇರೋವರೆಗೂ ಆ ಪೊಸಿಷನ್ ಆಫ್ ದ ಮೊಬೈಲ್ ನಂದು ಒನ್ಸ್ ದ ಗೂಡ್ಸ್ ಆರ್ ಸೋಲ್ಡ್ ಮಾರಾಟ ಮಾಡಿ ನಿಮ್ಮ ಕೈಗೆ ಡಿಲಿವರಿ ಕೊಟ್ಟ ಮೇಲೆ ಪೊಸಿಷನ್ ಏನಾಯ್ತು ಮೊಬೈಲ್ದು ದ ಓನರ್ಶಿಪ್ ವಿಲ್ ಬಿ ಯು ಆ ರೀತಿ ನಾವಿಲ್ಲಿ ಆಸ್ ಪರ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ದ ಡಿಲಿವರಿ ಇಸ್ ಡಿಫೈನ್ಡ್ ಆಸ್ ದ ವ್ಯಾಲೆಂಟರಿ ಟ್ರಾನ್ಸ್ಫರ್ ಆಫ್ ಪೊಸಿಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆ ಪೊಸಿಷನ್ ಅಂತಕ್ಕಂಥದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನ ನಾವೇನಂತ ಕರಿತೀರಿ ಡೆಲಿವರಿ ಅಂತ ಹೇಳ್ಬಿಟ್ಟು ಕರಿತೀರಿ ಆದರೆ ಇಲ್ಲಿ ರೂಲ್ಸ್ ಆಫ್ ಡಿಲಿವರಿ ಯಾವ ರೀತಿ ನಾವು ಡಿಲಿವರಿ ಅನ್ನ ಮಾಡ್ತೀವಿ ಯಾವ ರೀತಿ ಗೂಡ್ಸ್ ಅನ್ನ ಅವ್ರ ಕೈಗೆ ತಲುಪಬೇಕು ಅಂತ ಹೇಳಿದ್ರೆ ಡೆಲಿವರಿ ಆಫ್ ಗೂಡ್ಸ್ ಅಂಡ್ ಪೇಮೆಂಟ್ ಆಫ್ ಪ್ರೈಸ್ ಆರ್ ಕಾನ್ಕರೆಂಟ್ ಕಂಡೀಷನ್ಸ್ ಅನ್ಲೆಸ್ ಅದರ್ವೈಸ್ ಅಗ್ರೀಡ್ ಅಪಾನ್ ನೋಡಿ ಇಲ್ಲಿ ಡೆಲಿವರಿ ಆಫ್ ಗೂಡ್ಸ್ ಯಾವತ್ತು ಸಹ ಪೇಮೆಂಟ್ ಆಫ್ ಎ ಪ್ರೈಸ್ ನಾವೇನ್ ಹಣವನ್ನ ಕೊಡ್ತಾ ಇದೀವಿ ಅದರ ಮೇಲೆ ಇರುತ್ತೆ ಅಂದ್ರೆ ಹೋಮ್ ಡೆಲಿವರಿನ ಕ್ಯಾಶ್ ಆನ್ ಡೆಲಿವರಿನ ಇನ್ಸ್ಟೆಂಟ್ ಪೇನ ಅನ್ನೋದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಗೂಡ್ಸ್ ಅನ್ನ ಡೆಲಿವರಿ ಕೊಡ್ತೀವಿ ದನ್ ಎಫೆಕ್ಟ್ ಆಫ್ ಪಾರ್ಟ್ ಡೆಲಿವರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ಗಮನಿಸಿದಂಗೆ ಎ ಡೆಲಿವರಿ ಆಫ್ ಗೂಡ್ಸ್ ಇನ್ ಪ್ರೋಗ್ರೆಸ್ ಆಫ್ ದ ಹೋಲ್ ಆಸ್ ದ ಸೇಮ್ ಎಫೆಕ್ಟ್ ಅಂತ ಹೇಳಿದ್ರೆ ಪ್ರೋಗ್ರೆಸ್ ಅಂತ ಹೇಳಿದ್ರೆ ನಡೀತಾ ಇದೆ ಅಂತ ಅರ್ಥ ಫಾರ್ ದ ಪರ್ಪಸ್ ಆಫ್ ಪಾಸಿಂಗ್ ದ ಪ್ರಾಪರ್ಟಿ ಅಂತ ಹೇಳಿದಾಗ ಡೆಲಿವರಿ ಆಫ್ ದ ಹೋಲ್ ಬಟ್ ಡೆಲಿವರಿ ಆಫ್ ದ ಪಾರ್ಟ್ ಆಫ್ ಗೂಡ್ಸ್ ವಿತ್ ಇನ್ ಎ ಇಂಟೆನ್ಷನ್ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಪೂರ್ವಕವಾಗಿ ನಾವುಗಳು ಕೆಲವು ಸಂದರ್ಭಗಳಲ್ಲಿ ಪೂರ್ತಿ ಪ್ರಾಡಕ್ಟ್ ಅನ್ನ ಡೆಲಿವರಿ ಕೊಡ್ತೀವಿ ಅಥವಾ ನಾವು ಇಂಟೆನ್ಷನ್ ಅಲ್ಲಿ ಏನ್ ಮಾಡ್ತೀವಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಅಮೌಂಟ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಕೊಡದೇ ಇದ್ದಾಗ ಏನ್ ಮಾಡ್ತೀವಿ ನಾವು ಹೋಲ್ ಪ್ರಾಪರ್ಟಿಯನ್ನ ಡೆಲಿವರಿ ಮಾಡ್ತೀರಾ ಪಾರ್ಟ್ ಅಂಡ್ ಪಾರ್ಸಲ್ ಅಲ್ಲಿ ಕಳಿಸ್ತಾ ಹೋಗ್ತೀವಿ ಅಥವಾ ಡಸ್ ನಾಟ್ ಆಪರೇಟ್ ಆಸ್ ಎ ಡೆಲಿವರಿ ಆಫ್ ದ ರಿಮೈಂಡರ್ ಕೆಲವು ಸಂದರ್ಭಗಳಲ್ಲಿ ನಮಗೆ ಯಾರು ಆಪರೇಟ್ ಮಾಡ್ತಿರ್ತಾರೆ ಡೆಲಿವರಿ ಆಫ್ ಗೂಡ್ಸ್ ಅನ್ನ ಅವನ ರಿಮೈಂಡರ್ಗೆ ಬರ್ದಿರೋ ಗೂಡ್ಸ್ ಅಂತಕ್ಕಂಥದ್ದು ಪಾರ್ಟ್ ಡೆಲಿವರಿ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲಾ ಡೆಲಿವರಿ ಆಗದಿರಾ ದೆನ್
ಯಾಕೆ ಈ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ದ ಪ್ರಾಪರ್ಟಿ ಪಾಸಿಂಗ್ ಆಫ್ ಗೂಡ್ಸ್ ಆಗಿರ್ಬೋದು, ಡೆಲಿವರಿ ಆಫ್ ದ ಗೋಲ್ ಗೂಡ್ಸ್ ಆಗಿರ್ಬೋದು, ಅಥವಾ ಪಾರ್ಟ್ ಆಫ್ ಪಾರ್ಸಲ್ ಆಫ್ ದ ಗೂಡ್ಸ್ ಆಗಿರ್ಬೋದು, ಈ ಆಪರೇಟರಿನ ಇಂಟೆನ್ಷನ್ ಮೇಲೆ ಏನಾಗಿರುತ್ತೆ ಅದು ಪ್ರಭಾವ ಬೀರುತ್ತೆ. ನೆಕ್ಸ್ಟ್, ಬಯರ್ ಟು ಪೇ ಫಾರ್ ಡೆಲಿವರಿ. ಕೆಲವು ಸಂದರ್ಭಗಳಲ್ಲಿ ಫ್ರೀ ಹೋಮ್ ಡೆಲಿವರಿ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಹೂ ಹ್ಯಾಸ್ ಪರ್ಚೇಸ್ ದ ಪ್ರಾಡಕ್ಟ್ ದೇ ವಾಂಟ್ ಟು ಪೇ ಅಗೈನ್ ಫಾರ್ ದ ಪರ್ಪಸ್ ಆಫ್ ಡೆಲಿವರಿಂಗ್ ಆಫ್ ಅ ಗೂಡ್ಸ್. ಇಲ್ಲೇನಾಗತ್ತೆ, ಬಯ್ಯರ್ ಅಂತ ಹೇಳಿದ್ರೆ ದ ಪರ್ಸನ್ ಒನ್ ಹೂ ಪರ್ಚೇಸ್ ಎ ಪ್ರಾಡಕ್ಟ್ ಅಲ್ವಾ. ಅಪಾರ್ಟ್ ಫ್ರಮ್ ಎನಿ ಎಕ್ಸ್ಪ್ರೆಸ್ ಆಫ್ ಕಾಂಟ್ರಾಕ್ಟ್ ದ ಸೆಲ್ಲರ್ ಆಫ್ ದ ಗೂಡ್ಸ್ ಈಸ್ ನಾಟ್ ಬೌಂಡ್ ಟು ಡೆಲಿವರಿ. ಕೆಲವು ಸಂದರ್ಭ ಈಗ ಅಂಗಡಿಗೆ ಹೋಗ್ತೀರಾ, ವಸ್ತು ತಗೊಳ್ತೀರಾ, ಅವ್ನ್ ಡೆಲಿವರಿ ಫ್ರೀ ಹೋಮ್ ಡೆಲಿವರಿ ಅಂತ ನಮ್ಗೆ ಆಫರ್ ಕೊಟ್ಟಿದ್ರೆ ಮಾತ್ರ ಏನ್ ಮಾಡ್ತೀವಿ, ನಮಗೆ ವಸ್ತು ಅಂತಕ್ಕಂಥ ಮನೆಗೆ ಬಂದು ತಲುಪುತ್ತೆ. ಒಂದು ವೇಳೆ ಸೆಲ್ಲರ್ ಆಗಿರ್ತಕ್ಕಂಥವನು ಯಾವುದೇ ರೀತಿಯಾದಂತ ರೆಸ್ಪಾನ್ಸಿಬಿಲಿಟಿಯನ್ನ ವಹಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಡೆಲಿವರಿನ ಕೊಡ್ಲಿಕ್ಕೆ, ಅಂತ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಹಿಯರ್ ದನ್ ಅಂಟಿಲ್ ದ ಬಯರ್ ಅಪೀಲ್ಸ್ ಫಾರ್ ಡೆಲಿವರಿ ದ ಪ್ರಾಡಕ್ಟ್ ವಿಲ್ ನಾಟ್ ಬಿ ಡೆಲಿವರಿಡ್ ಬೈ ಎ ಸೆಲ್ಲರ್. ಅವನೇನಾದ್ರೂ ಕೇಳ್ಬೇಕು, ಏನಂತ ಸರ್ ನನ್ನ ಮನೆಗೆ ತಲುಪಿಸಿ ಕೊಡಿ, ತಲುಪಿಸಿ ಕೊಟ್ರೆ ಮಾತ್ರ ಈಗ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀವಿ ಅನ್ಕೊಳಪ್ಪ, ಔಟ್ಲೆಟ್ಗೆ ಬಂದು ತಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲ, ಹೋಮ್ ಡೆಲಿವರಿ ಅಂತ ನಾವು ಏನ್ ಮಾಡ್ಬೇಕು ಅದನ್ನ ಆಪರೇಟ್ ಮಾಡ್ಕೊಂಡಿರ್ಬೇಕು ಅಥವಾ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಅವಾಗ ಮಾತ್ರ ಏನ್ ಮಾಡ್ಬೇಕಾಗತ್ತೆ, ಆ ವಸ್ತು ನಮ್ಮ ಕೈಗೆ ಬಂದು ತಲುಪ್ತಕ್ಕಂತ ಕ್ರಿಯೆ ಹೋಮ್ ಡೆಲಿವರಿ ಆಗತ್ತೆ. ಇಲ್ಲ ಅಂದ್ರೆ ಇಲ್ಲ. ಹಿಯರ್ ದ ಬಯ್ಯರ್ ಓನ್ಲಿ ಶುಡ್ ಅಪ್ಲೈ ಫಾರ್ ಡೆಲಿವರಿ, ನನಗೆ ಮನೆಗೆ ಬಂದು ತಲುಪಬೇಕು ಅಂತ ಅವ್ನು ಅಪ್ಲೈ ಮಾಡ್ಕೋಬೇಕು, ಅವಾಗ ಮಾತ್ರ ತಲುಪುತ್ತೆ. ಇಲ್ಲ ಅಂತ ಹೇಳಿದ್ರೆ ದ ಸೆಲ್ಲರ್ ಈಸ್ ನಾಟ್ ಏಬಲ್ ಟು ಡಿಸೈರ್ ದ ಡೆಲಿವರಿ. ದೆನ್ ಪ್ಲೇಸ್ ಆಫ್ ಡೆಲಿವರಿ ಇಸ್ ವೆರಿ ಇಂಪಾರ್ಟೆಂಟ್. ದ ಕಂಪನಿ ಆರ್ ದ ಸೆಲ್ಲರ್ ವಿಲ್ ಬಿ ಹ್ಯಾವಿಂಗ್ ಸಮ್ ಆಫ್ ದ ಜೂರಿಸ್ಟಿಕ್ಷನ್ಸ್ ಆರ್ ದ ಬೌಂಡ್ರಿ ವಿತಿನ್ ದ ಲಿಮಿಟ್ಸ್ ಓನ್ಲಿ ಹಿ ವಿಲ್ ಬಿ ರೆಡಿ ಟು ಡೆಲಿವರ್ ದ ಪ್ರಾಡಕ್ಟ್. ಸೊ ಬೇಸ್ಡ್ ಆನ್ ದಟ್ ವೆದರ್ ದ ಬಯರ್ ಇಸ್ ಟೇಕಿಂಗ್ ಎ ಪೊಸಿಷನ್ ಆಫ್ ದ ಗೂಡ್ಸ್ ಆರ್ ಫಾರ್ ದ ಸೆಲ್ಲರ್ ಟು ಸೆಂಡ್ ದೆಮ್ ಫಾರ್ ಅ ಬಯರ್, ಇದು ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಆನ್ ದ ಈಚ್ ಕೇಸ್ ಆಫ್ ಎ ಕಾಂಟ್ರಾಕ್ಟ್. ಅವನು ಅವನೇ ತಲುಪಿಸ್ಲಿಕ್ಕೆ ರೆಡಿ ಇದಾನಾ, ಅಥವಾ ಇಲ್ಲಿ ನಾನು ಆ ಪ್ಲೇಸ್ಗೆ ಬಂದು ತಲುಪಿಸ್ತೀನಿ ಅಂತ ಸೆಲ್ಲರ್ ಹೇಳ್ತಾ ಇದ್ದಾನ ಅಂತ ನೋಡ್ಕೊಂಡು ಯಾವ ಕ್ವಶನ್ ಅಲ್ಲ ಅಂತ ಹೇಳಿದ್ರೆ ಅವನೇ ತಲುಪಿಸ್ತೀನಿ ಅಂತ ಹೇಳಿದ್ರೆ ಓಕೆ, ಇಲ್ಲ ನಾನು ಬಂದು ತಲುಪಿಸ್ತೀನಿ ಅಂತ ಹೇಳಿದ್ರು ಆ ಸೆಲ್ಲರ್ ಅಂತಕ್ಕಂಥವನು ಅದಕ್ಕೆ ನಾವು ಒಪ್ಕೋಬೇಕಾಗತ್ತೆ. ಅಥವಾ ಇವ್ನು ಯಾರು ಬಯ್ಯರ್ ಆಗಿರ್ತಕ್ಕಂಥ ಇಲ್ಲ ನೀವು ತಲುಪಿಸ್ಲೇಬೇಕು ನನ್ನ ಪ್ಲೇಸ್ಗೆ ಅಂತ ಹೇಳಿದಾಗ ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಕಾಂಟ್ರಾಕ್ಟ್ ದ ಕಾಂಟ್ರಾಕ್ಟ್ ಅಂತಕ್ಕಂಥ ಎಕ್ಸ್ಪ್ರೆಸ್ ಬರಹದಲ್ಲಿರ್ಬೋದು, ಇಂಪ್ಲಾಯ್ಡ್ ಬೈ ವಾಯ್ಸ್ ಅಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿದ್ರು ಅಲ್ಲಿ ಪ್ಲೇಸ್ ಆಫ್ ಡೆಲಿವರಿಗೆ ಅವನ ಬೌಂಡ್ರಿಗೆ ಬಂದ್ರೆ ಹಿ ವಿಲ್ ಗೋಯಿಂಗ್ ಟು ಡೆಲಿವರ್ ದ ಪ್ರಾಡಕ್ಟ್. ಟೈಮ್ ಆಫ್ ಡೆಲಿವರಿ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಯಾವುದೇ ಪ್ರಾಡಕ್ಟ್ ನ ಬುಕ್ ಮಾಡಿದ್ರೆ ವಿತಿನ್ ದ 4 to 5 days ಇನ್ ಎ ವರ್ಕಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟು ದಿನಗಳ ಒಳಗಾಗಿ ನಿಮ್ಗೆ ಏನ್ ಮಾಡ್ತೀವಿ, ನಾವುಗಳು ಪ್ರಾಡಕ್ಟ್ ಅನ್ನ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಸೊ ಆ ರೀತಿ ಟೈಮ್ ಆಫ್ ಡೆಲಿವರಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಎ ಪ್ಲೇಸ್, ಬಿಕಾಸ್ ಅಂಡರ್ ಎ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಎ ಟೈಮ್ ದ ಬಯರ್ ವಿಲ್ ಬಿ ಬೌಂಡೆಡ್ ಟು ಪರ್ಚೇಸ್ ಎ ಪ್ರಾಡಕ್ಟ್ ಬಿಕಾಸ್ ಹಿ ವಾಂಟ್ ಟು ಸ್ಯಾಟಿಸ್ಫೈ ಹಿಸ್ ನೀಡ್ ವಿತಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಅವನು ಅನ್ಕೊಂಡಿರ್ತಕ್ಕಂಥ ಸಮಯದ ಒಳಗಾಗಿ ಏನ್ ಮಾಡ್ಕೊಂಡಿರ್ಬೇಕಾಗತ್ತೆ, ಅವನು ತೃಪ್ತಿ ಪಡಬೇಕಾಗತ್ತೆ ಅಂತ ಅನ್ಕೊಂಡಿರ್ತಾನೆ ಏನೋ ವಸ್ತುವನ್ನ. ಸೊ ಆದ್ರಿಂದ ಸೆಲ್ಲರ್ ವಾಂಟ್ ಟು ಫಿಕ್ಸ್ ದ ಟೈಮ್ ದಟ್ ಇನ್ ವಿತಿನ್ ವಿಚ್ ಟೈಮ್ ಹಿ ವಿಲ್ ಗೋಯಿಂಗ್ ಟು ಡೆಲಿವರ್ ಎ ಪ್ರಾಡಕ್ಟ್ ಅಂತಕ್ಕಂಥದ್ದನ್ನ. ಆದ್ರಿಂದ ಟೈಮ್ ಆಫ್ ಡೆಲಿವರಿನೂ ಸಹ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ದ ಟೈಮ್ ಆಫ್ ಡೆಲಿವರಿಂಗ್ ಆಫ್ ಎ ಗೂಡ್ಸ್. ಈ ಟೈಮ್ ಆಫ್ ಡೆಲಿವರಿನ ಜೊತೆಗೆ ನಾವುಗಳು ಗೂಡ್ಸ್ ಪೊಸಿಷನ್ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ 1 level channel, 2 level channel, 3 level channel ಮುಖಾಂತರ ಗೂಡ್ಸ್ ಡೆಲಿವರಿ ಆಗತ್ತೆ. ಕಾಸ್ಟ್ ಆಫ್ ಡೆಲಿವರಿನ, ಮೋಡ್ ಆಫ್ ಡೆಲಿವರಿನ, ಸೊ ಬೇಸ್ಡ್ ಆನ್ ದಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಮೈ ಡಿಯರ್ ಚಿಲ್ಡ್ರನ್, ಥ್ಯಾಂಕ್ ಯು.